ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಮ್ಮೂರಿಂದ ಒಂದು 15 ಕಿಲೋಮೀಟರ್ ದೂರ ಇರೋ ಒಂದು ನುಗ್ಗೆಹಳ್ಳಿ ಅಂತ ಒಂದು ಹಳ್ಳಿ ಗ್ರಾಮ, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಾತಾಡ್ತಿರೋದು ಹೇಗೆ ಕೇಳ್ತಿದೆ ಗೊತ್ತಿಲ್ಲ, ತುಂಬಾ ನಾಯ್ಸ್ ಇದೆ, ಏನು ಏರ್ ವಿಂಡ್ ಬ್ಲೋ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಜೊತೆಗೆ ಒಂದು ಈಶ್ವರ ದೇವಸ್ಥಾನ ಕೂಡ ಇದೆ. ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ನಾನು ಅಂದ್ರೆ ನಮ್ಮೂರಿನ ಇಷ್ಟೇ ಹತ್ರದಲ್ಲಿ ಇಟ್ಕೊಂಡು ಯಾವತ್ತೂ ಹೋಗಕ್ಕಾಗಿರ್ಲಿಲ್ಲ. ಜೊತೆಗೆ ನನಗೆ ನರಸಿಂಹಸ್ವಾಮಿ ಅಂತ ಹೇಳಿದ್ರೆ ಏನೋ ಒಂಥರ ಬಹಳ ಹೃದಯಕ್ಕೆ ಹತ್ತಿರ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ವೇ, ಹೀಗೆ ವೇ ಇದೆ, ಹೀಗೆ ಹೋಗ್ಬೇಕು. ಫೈನಲಿ ಬೀಚ್ ನುಗ್ಗೇಹಳ್ಳಿ. ಇಲ್ಲಿಂದ ಅಲ್ಲಿ ಹೋಗಿ ಈ ಕಡೆ ಒಂದು ರೋಡ್ಗೆ ಹೋದ್ರೆ ಈ ರೂಟಲ್ಲಿ ಎಲ್ಲೋ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತೆ ಈಶ್ವರ ದೇವಸ್ಥಾನ ಎರಡೂ ಇದೆ ಅಂತ ಹೇಳಿದ್ರು. ಸರಿ, ದೇವಸ್ಥಾನ ಈ ರೂಟಲ್ಲಿ ಹೋಗ್ಬೇಕಂತೆ. ನಾನು ಹಂಗಂದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಿ ಸಿಕ್ಕರು ಬಿಡೋದು, ಬಿಡೋಣ ಅಲ್ಲ ನಾನು ಅಲ್ಲಿ ಹೋಗ್ಬಿಟ್ಟು ಬರೋನು. ಬಟ್ ಊರ್ ಪಕ್ಕದಲ್ಲೇ ಇಟ್ಕೊಂಡು ದಿನ ಹೋಗಿರ್ಲಿಲ್ಲ, ಹಾಗಾಗಿ ನಮ್ ಜೊತೆಗೆ ಒಗ್ಗೂಡ್ಲಿಕ್ಕೆ ನಮ್ಮ ಫ್ರೆಂಡ್ಗೆ ಹೋದ್ರೆ ಅದೊಂದು ಸಣ್ಣ ಡೆಲ್ಲಿ ತರ ಇದೆ. ಇಲ್ಲಿ ಹೀಗೆ ಹೋಗ್ತಾ ಇದ್ರೆ ಅಲ್ಲಿ ಯಾವ್ದೋ ಒಂದು ರೋಡ್ ಕಟ್ ಆಗಿದೆ. ದೇವಸ್ಥಾನ ಈಶ್ವರ ದೇವಸ್ಥಾನ ಮತ್ತೆ ನರಸಿಂಹಸ್ವಾಮಿ ಇಲ್ಲೇ. ಥ್ಯಾಂಕ್ ಯು ಸರ್. ಹಾಂ, ಮನೆ ಚೆನ್ನಾಗಿ ನೋಡಿ. ಈ ಥರ ಮನೆಗಳು ಭಯಂಕರ ಇಷ್ಟ. ದೇವಸ್ಥಾನ ಬಾಗ್ಲ ಯಾವ ದೇವಸ್ಥಾನ ಮಗ ಇದು ಫಸ್ಟು ಹಾಕಿದಾರ ಅವನು ಇಲ್ಲಿ ಬಾಗ್ಲ ಹಾಕ್ಬಿಟ್ಟಿದ್ದಾರೆ, ದೇವಸ್ಥಾನ ಬಾಗ್ಲ ಹಾಕಿದ್ದಾರೆ. ಬಟ್ ಅಂದ್ರೆ ಫ್ರಂಟ್ ಗೇಟ್ ಹಾಕಿದ್ದಾರೆ, ಒಳಗಡೆ ಏನೋ ಜಾಗ ಇರೋಂಗಿದೆ, ಕಾಣ್ತಾ ಇದೆ ಒಳಗಡೆ. ವಿ ಕ್ಯಾನ್ ಗೋ ಇನ್ಸೈಡ್ ಅನ್ಸುತ್ತೆ, ಗೊತ್ತಿಲ್ಲ. ಇದೆ ದೇವಸ್ಥಾನ. ಸೊ ಯಾರನ್ನಾದ್ರು ಕೇಳೋಣ ಒಳಗಡೆ ಬಿಡ್ತಾರ ಹೇಗೆ ಅಂತ. ನಾವೇ ತುಂಬಾ ಒಳ್ಳೆ ದಿನ ಬಂದಿದೀವಿ. ವೀಕೆಂಡ್ ಕರ್ಫ್ಯೂ ಅಂತ ಗುರು, ವೀಕೆಂಡ್ ಕರ್ಫ್ಯೂ ಇದ್ರು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕರೆಕ್ಟ್ ಆಗಿದೆ, ಬಾಕಿ ಇದೆಲ್ಲ ಸರಿ ಇದೆ, ಎಲ್ಲ ಆರಾಮಾಗಿ ಜನ ಓಡಾಡ್ತಿದ್ದಾರೆ. ದೇವಸ್ಥಾನ ಮಾತ್ರ ಬಾಗ್ಲು ಹಾಕಿದ್ದಾರೆ. ಯೂಶ್ವಲಿ ನಾನು ದೇವಸ್ಥಾನಕ್ಕೆ ಹೋಗೋ ಮನುಷ್ಯನೇ ಅಲ್ಲ, ಇವತ್ತೇನೋ ಬಂದೆ ಹಿಂಗಾಗ್ಬಿಡ್ತಲ್ಲ ಅಂತ. ಈಗ ಇನ್ನೊಂದು ಯಾರು ಏನಪ್ಪ ನೋಡೋದಿಲ್ಲ ಈ ಕಡೆ. ಇನ್ನೊಂದು ಯಾವ್ದು ಸದಾಶಿವ ದೇವಸ್ಥಾನ ಅಂತ ಒಂದಿದ್ಯ ಅಂತ, ಹಿಂಗೆ ಹೋದ್ರೆ ಸಿಗತ್ತೆ ರೂಟ್. ಹಾಗಾಗಿ ಅದೊಂದು ನೋಡ್ಬಿಟ್ಟು ನೋಡೋಣ, ಸಿಕ್ ಆದ್ರೆ ಹೋಗ್ಬೋದು ಒಳಕ್ಕೆ, ಇಲ್ಲ ಅಂತ ಹೇಳಿದ್ರೆ ಅದು ಕುವೆ ಆಗದಿರೋ ಹಾಗೆ ಆಗತ್ತೆ, ಹೋಗಕ್ ಆಗದಿರೋ ಹಾಗೆ ಆಗತ್ತೆ. ಲೆಟ್ಸ್ ಸೀ ನೋಡೋಣ ಏನಾಗತ್ತೆ ಅಂತ. ಕಂಟ್ರಿ ಸೈಡ್ ಅಂದ್ರೆ ಹಳ್ಳಿ ಕಡೆ ಎಲ್ಲ ಬಂದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗತ್ತೆ ಗುರು ಒಂಥರ. ಇದು ಹಾಗೋದ್ರೆ ಅಲ್ಲಿ ಈಶ್ವರ ದೇವಸ್ಥಾನ ಇದೆ, ಸದಾಶಿವ ಸ್ವಾಮಿ ಅಂತ. ಸದಾಶಿವ ಸ್ವಾಮಿನ ಸದಾಶಿವ ಅಷ್ಟೇನಾ, ಸದಾಶಿವ ದೇವಾಲಯ ಇದೆ ಅಲ್ಲಿ. ಇಲ್ಲಿ ತಗೊಂಡೆ
ಹೀಗೆ ಇಲ್ಲೊಂದು ವ್ಯೂ ಇದೆ, ಬಟ್ ಒಳಕ್ಕೆ ಹೋಗೋಕ್ಕಾಗತ್ತೋ ಇಲ್ವೋ ಅನ್ನೋದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಇಲ್ಲಿಗೆ ಬಿಡಲ್ಲ, ಇದೊಂಥರ ಏನೋ ನ್ಯಾಷನಲ್ ಹೆರಿಟೇಜ್ ಅವರು ಬ್ಲೂ ಬೋರ್ಡ್ ಅನ್ನು ಹಾಕಿದಾರಲ್ಲ ಅಲ್ಲಿ, ಮೋಸ್ಟ್ಲಿ ಇದು ನ್ಯಾಷನಲ್ ಹೆರಿಟೇಜಿಗೆ ಸೇರಬಹುದು ಅಪರೆಂಟ್ಲಿ. ಇದು ಬಾಗಿಲು ಹಾಕಿದಾರೆ, ಇದುವೆ ಮೋಸ್ಟ್ಲಿ, ಇದು ತೆಗಿಯಲ್ಲ. ಸಂರಕ್ಷಿತ ಸ್ಮಾರಕ ನೋಡಿ, ಇದು ಹೇಳನ್ನಲ್ಲ, ಪ್ರಾಚೀನ ಸ್ಮಾರಕ ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 1958 ಪ್ರಕಾರ ಇದು ಒಂದು ಸ್ಮಾರಕ. ಇದು ಓದ್ಕೊಂಬಿಡಿ, ಯಾರು ನಿಲ್ಲಿಸಿ ಓದ್ಕೊಳ್ಳಿದ್ರೆ ಈಗ ಓದ್ಕೊಳ್ಳಿ. ಯಾರಿಗೆ ಇಂಗ್ಲೀಷ್ ಹಿಂದಿ ಅರ್ಥ ಆಗಲ್ಲ, ಸೋ ಕನ್ನಡ ಅರ್ಥ ಆಗಲ್ಲ, ಇಂಗ್ಲೀಷ್ ಹಿಂದಿ ಇದೆ ಇದರಲ್ಲಿ. ಯಾರಿಗೆ ಇಂಗ್ಲೀಷ್ ಹಿಂದಿ ಅರ್ಥ ಆಗಲ್ಲ ಅವ್ರು ಕನ್ನಡ ಇದೆ, ಕನ್ನಡ ಅರ್ಥ ಆಗದೆ ಇರೋರಿಗೆ ಇಂಗ್ಲೀಷ್ ಹಿಂದಿ ಇದೆ. ಸೋ ದೇವಸ್ಥಾನ ಒಳಕ್ಕೆ ಹೋಗಲ್ಲ ಬಂದಿದ್ದು. ಇದೇ ರೂಟ್ ಹಿಂಗ್ ಹೋದ ಯಾವ್ದೋ ಗೊತ್ತಾ ಏನಾರು? ಹೆಂಗಿದೆ ನೋಡಿ ಇವ್ರು, ಹೆಂಗಿದೆ ಕೆರೆ ಬೇರೆ ಇದೆ, ಬಟ್ ಒಳಗಡೆ ಹೋಗಕ್ ಆಗಲಿಲ್ವಲ್ಲ ಅನ್ನೋದೊಂದೇ ಬೇಜಾರು. ಇಲ್ಲೊಂದ್ ಕೆರೆ ಬೇರೆ ಇದೆ, ಜೊತೆಗೆ ಒಂದ್ ಎಮ್ಮೆ ಇದೆ. ನರಳಿ ಕಟ್ಟೆ ಹೀಗಿದೆ. ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗ್ ಕಾಣಲ್ಲ ಅಲ್ವಾ, ಚೆನ್ನಾಗ್ ಕಾಣ್ತೀನ. ಓಹೋ, ಇಲ್ಲಿಗೆ ಮುಂದಕ್ಕೂ ಕೆರೆ ಹೋಗ್ತಿದೆ ಗುರು. ಇಲ್ಲಿಂದ ನಾವು ಯಾರನ್ನಾರು ಕೇಳ್ಕೊಂಬರ್ಬೇಕಾಗಿತ್ತು, ಅವು ನಮ್ ಕೈಯಲ್ಲಿ ಗಾಡಿ ಇತ್ತು, ವ್ಲಾಗ್ ಮಾಡಕ್ಕೆ ಮೊಬೈಲ್ ಟ್ರೈಪಾಡ್ ಎಲ್ಲ ಇತ್ತು, ನಮಗ್ ಟೈಪ್ ಇತ್ತು ಅಂತ ಬಂದ್ಬಿಟ್ವಿ. ಬಟ್ ಇಲ್ಲಿ ಆಗ್ಲಾಕ್ಬಿಟ್ಟಿದ್ದಾರೆ, ವೀಕೆಂಡ್ ಕರ್ಫ್ಯೂ ಇತ್ತು ಅಂತ. ಬಟ್ ಗುರು, ವೀಕೆಂಡ್ ಕರ್ಫ್ಯೂ ಇದೆ ಅಂತ ಹೇಳಿದ್ರೆ ಓಡಾಡಕ್ಕೆ ಬಿಡಬಾರದು, ಓಡಾಡಕ್ ಬಿಡ್ತಾರೆ. ಓಕೆ, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್. ಇಲ್ಲಿ ತಗೊಳ್ರಿ, ಒಂದು ವ್ಯೂ ಇದೆ ಇನ್ನೊಂದು. ಓ, ಇಷ್ಟ ತನಕ ಝೂಮಲ್ಲಿ ಇತ್ತಾ? ಝೂಮಲ್ಲಿ ಇದೆ, ನೋಡಿಲ್ಲ. ಏ ಗುರು, ಒಳ್ಳೊಳ್ಳೆ ದೇವಸ್ಥಾನ ನೋಡ್ಕೊಳ್ಳೋದು ಮಿಸ್ ಮಾಡೋದಲ್ಲ ಮರೆ ನಾವು, ಏನು ಮಾಡಕ್ಕಾಗಲ್ಲ ಗುರು. ಅದು ಬಿದೋಗ್ತಾ ಇದೆ ಪಾಪ, ಶಿಥಿಲಾವಸ್ಥೆಯಲ್ಲಿ ಇದೆ. ಎಲ್ಲರ ಕಾಲದ್ದು ಅಂತ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ಲಿ. ಹೌದು, ಅಲ್ಲಿ ಮೇಲೆ ಗೋಪುರದ ಮುಂದೆ. ಗೋಪುರ ನಮ್ ಹುಡುಗ ಸೇರ್ಸ್ಕೊಂಬಿಟ್ರೆ ಮುಗಿತಾರ ಫುಲ್ ಬ್ಲಾಗಂಗ ಬ್ಲಾಗಿಂಗ್. ಏನಿಲ್ಲ, ದೇವಸ್ಥಾನ ಕಾಂಪೌಂಡ್ ಹರ್ಕೊಂಡು ಹೋಗ್ಬೋದು, ನಾವೇನಾದ್ರೂ ಇದೇ ಊರ್ನವ್ರು ಆಗಿದ್ದಿದ್ರೆ ಕಾಂಪೌಂಡ್ ಹರ್ಕೊಂಡು ಹೋಗ್ಬೋದಾಗಿತ್ತು. ಸುಮ್ಮನಿರಪ್ಪ, ಇದು ಆನ್ಲೈನ್ ಎಲ್ಲ ಹೋಗತ್ತೆ, ನೀನೇನೋ ಹೇಳ್ಬಿಟ್ಟ ಆಮೇಲೆ. ಇಲ್ಲ, ಇದೇ ಊರ್ನವ್ರು ಆಗಿದ್ದಿದ್ರೆ ಆ ಕಡೆಗೋಸ್ಕರ ಒಳಗಡೆ ಹತ್ತಿ ಇಲ್ಲೇ ಮಾಡ್ಬೋದಾಗಿತ್ತು, ಅದೇ ಒಂದು ಆಗೋದು. ಏನ ಹೇಳ್ತಾನೆ ಗುರು, ಸುಮ್ಮನಿರ ಗುರು, ಏನೋ ಬೇಡ, ಏನು ಏನಿಲ್ಲ, ಅವೆಲ್ಲ ಮಾಡಲ್ಲ ಆಯ್ತು. ನಾವು ತುಂಬಾ ಒಳ್ಳೆ ಹುಡುಗರು ನಾವು. ಏನೇನೆಲ್ಲ ಗೊತ್ತು ನಿಮಗೆ ಗುರು, ಇವೆಲ್ಲ ಯಾಕೆ ತಿಳ್ಕೊಂಡಿದ್ದ ನೀನು? ಏನಿದೆ ಗಜಲಕ್ಷ್ಮಿದ ಎಲ್ಲಿ ಗುರು? ಓಹೋ, ಅಣ್ಣ ಬಾಂಡು ಸುಣ್ಣ ಬಿಡದ್ಬಿಟ್ಟಿದ್ದಾರೆ ನೋಡ ತಡಿ ಗುರು. ಗಜಲಕ್ಷ್ಮಿದಂತೆ, ದಿಸ್ ಇಸ್ ಗಜಲಕ್ಷ್ಮಿಸ್ ಕಾರ್ವಿಂಗ್. ಲಕ್ಷ್ಮಿನೇನಿಲ್ಲ ಅದು, ಗೊತ್ತೇನಿಲ್ಲ ನನಗಂತೂ, ಅರ್ಥ ಆಗ್ತಿಲ್ಲ. ನೀನ್ ಹೇಳಿದ್ಯಾ ಅಂತ ತೋರ್ಸ್ಬಿಡಿ ಇವ್ರಿಗು. ಇದೊಂದು ಮಂಟಪ, ನಮ್ಮ ಅಣ್ಣನ ಒತ್ತಾಯದ ಮೇರೆಗೆ ಫುಲ್ಲು. ಒಳಗಡೆ ಏನಿದೆ ಇಲ್ಲಿ ಜಾಗ?
ಜಾಗ ಏನೋ ಕಾಣ್ತಾ ಇಲ್ಲ, ಸುಮ್ಮನೆ ಒಂದು ಒಳಗಡೆ ಹಿಂಗೆ ಒಂದು ಮಂಟಪ ಇದೆ, ಮಂಟಪದಿಂದ ಆಚೆಗೆ ಹಳ್ಳಿ ಅಥವಾ ಗ್ರಾಮನ. ಬಸವಣ್ಣ ಸ್ವಾಮಿ ಗುಡಿ ಇದೆ, ಬಸವಣ್ಣನ ಗುಡಿ ಇದೆ, ಹಿಂಗೆ ಕೊಚ್ಚೆ ಇದೆ. ಇದು ಮೊದಲು ದಾಟ್ಬೇಕು ಬೇರೆ ಗಾಡಿಗಳು ಬರೋದ್ರವರೆಗೆ, ಇಲ್ಲ ಅಂತ ಹೇಳಿದ್ರೆ ಓ ಅಯ್ಯಪ್ಪ ಸ್ವಾಮಿನ ಇದು ಆ ಕಡೆ. ಏನೋ ಒಂಥರ ಚೆನ್ನಾಗಿದೆ ಈ ಹಳ್ಳಿಗಳ ರೋಡ್ಗಳು, ಹಿಂಗೆ ಸಣ್ಣ ಸಣ್ಣದಾಗ ಗಲ್ಲಿ ಎಲ್ಲ ಹೋಗುತ್ತೆ ಒಳಗಡೆ. ನಮ್ಮೂರು ಒಂದಾನೊಂದು ಕಾಲದಲ್ಲಿ ಹಿಂಗೆ ಇತ್ತು, ಬಟ್ ಒಂದಾನೊಂದು ಕಾಲದಲ್ಲಿ ನಮ್ಮೂರು ಹಿಂಗೆ ಇತ್ತು, ಸಣ್ಣ ಸಣ್ಣ ಗಲ್ಲಿಗಳಿಂದ ಒಳಗೂಡಿ. ಈಗ ಎಲ್ಲ ಟಾರ್ಮಯ ಆಗಿಬಿಟ್ಟಿದೆ ನಮ್ಮೂರಿಗೆ. ಸಿಮೆಂಟ್ ಇದು ಸಿಮೆಂಟ್ ಕಣ, ಇದು ಸಿಮೆಂಟ್. ಹಾಯ್ ಎಲ್ಲ ಫೋನ್. ಅಲ್ಲೊಂದಿಂದ ಅಲ್ಲಿ ಆ ಕಡೆ ಒಂದು ಎಂಟ್ರೆನ್ಸ್ ಇದೆ, ಈ ಕಡೆ ಒಂದು ಎಂಟ್ರೆನ್ಸ್ ಇದೆ, ಬಟ್ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಇದು. ಎರಡು ಕಡೆಯಿಂದ ಎಂಟ್ರ್ ಆಗ್ಬೋದು, ಎರಡು ಕಡೆಯಿಂದ ಎಕ್ಸಿಟ್ ಆಗ್ಬೋದು. ಸೋ ಈಗ ಸರಿ ಆಯ್ತು, ಅದು ಡಬಲ್ ಎಂಟ್ರಿ, ಡಬಲ್ ಎಂಟ್ರಿ ಡಬಲ್ ಎಕ್ಸಿಟ್. ಈ ಊರಿಗೆ ಇನ್ನೊಂದು ದಿನ ಕರೆಕ್ಟಾಗಿ ಬಂದು ನಾನು ಅವತ್ತು ವ್ಲಾಗ್ ಏನು ಮಾಡಿದೆ, ಕರೆಕ್ಟಾಗಿ ದೇವಸ್ಥಾನ ನೋಡ್ಕೊಂಡು ಹೋಗ್ಬೇಕು. ಬಂದಿದ್ದು ಸಾರ್ಥಕ ಆಗಬೇಕು. ಈ ಸಲ ಸರಿ ಹೋಗಲಿಲ್ಲ. ಪಕ್ಕ ನೀನು ಬಂದಿದ್ಯಾ ಅಂತ ಹೇಳಿದ್ರೆ ಕೇಳಿ ಬಾಗೂರ, ಬಾಗೂರ್ ಆ ಕಡೆ ಇದನಾ ಕೇಳಿ ಬಾಗೂರ್ ಕಣ. ಏನೋ ಹೇಳ್ತಾನೆ ಅಣ್ಣ, ನಮ್ಗೊಂಥರ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಅಣ್ಣವ್ರು. ನಮ್ಮ ಹಿಂಗಡೆ ಬರ್ತಿರೋರು ತಮಾಷೆ ಇಲ್ಲ, ಅವರೆಲ್ಲ ಸುಮ್ಮನೆ ಮಾತಾಡೋದಲ್ಲ. ಇರಲಿ ಇರಲಿ, ನಿಮ್ಗೆ ಒಂದು ಆಗಲಿ. ಹಾಯ್ ಹಾಯ್ ಹೀಗೆ ಯಾರ್ಯಾರಿಗೂ ಏನೋ ಖುಷಿ ಆಗುತ್ತೆ, ಅವ್ರವ್ರು ಖುಷಿಯಾಗಿ ಬಿಡಬೇಕು.